ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ 37ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಆಚರಣೆ ಕುರಿತು ಜಿಲ್ಲಾ ಅಂಧತ್ವ ವಿಭಾಗದ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಆನಂದ್ ಎನ್ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂಧತ್ವ ವಿಭಾಗ. ಎಲ್ರಿಗೂ ನಮಸ್ಕಾರ. ಈ ತಿಂಗಳು ದಿನಾಂಕ 25/8/2022 8/9/2022 ನಮ್ಮ ಕೊಡಗು ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ರಾಷ್ಟ್ರದಲ್ಲಿ ನೇತ್ರದಾನ, ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಆಚರಣೆ ಮಾಡ್ತಾ ಇದೆ. ಸೊ ಈ ಪಾಕ್ಷಿಕ ಭಾಳ ಮುಖ್ಯ, ಯಾಕೆಂದರೆ ನಾವು ಒಬ್ಬ ವ್ಯಕ್ತಿ ಮರಣ ಆದಾಗ ನೇತ್ರದಾನ ಮಾಡಿದರೆ ಇಬ್ಬರಿಗೆ ನಾವು ದೃಷ್ಟಿ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಹಲವಾರು ದಾನಗಳನ್ನ ನಾವು ಕೇಳಿದ್ದೀವಿ, ನೋಡಿದ್ದೀವಿ, ಅನ್ನದಾನ ನೋಡಿದ್ದೀವಿ, ಅದು ಭಾಳ ಒಳ್ಳೆಯ ಕಾರ್ಯಕ್ರಮ. ಅದೇ ರೀತಿ ರಕ್ತದಾನ ನೋಡಿದ್ದೀವಿ, ಇದು ನೇತ್ರದಾನ. ಎಲ್ಲ ದಾನಗಳಿಗಿನ್ನ ನೇತ್ರದಾನ ಶ್ರೇಷ್ಠ ದಾನ. ಸೊ ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವಂಥ ಒಂದು ರೇಡಿಯೋ ಕಾರ್ಯಕ್ರಮ ಇದು. ಯಾರ್ಯಾರು ಈ ನೇತ್ರದಾನ ಮಾಡಬಹುದು ಅಂತ, 18 ವರ್ಷ ವಯಸ್ಸಿನ ಮೇಲ್ಪಟ್ಟವರು ನೋಂದಣಿ ಪತ್ರವನ್ನು ತುಂಬುವ ಮೂಲಕ ಅಥವಾ ಜೀವ ಸಾರ್ಥಕತೆ ವೆಬ್ಸೈಟ್, ಇದಕ್ಕೆ ಆದ ಒಂದು ವೆಬ್ಸೈಟ್ ಇದೆ. ಸೊ https://www.jeevasarthakate.karnataka.gov.in. ಮತ್ತೆ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ, ಈ ವೆಬ್ಸೈಟ್ ಏನು, ಜೀವಸಾರ್ಥಕತೆ ವೆಬ್ಸೈಟ್ https://www.jeevasarthakate.karnataka.gov.in. ಯಾರೇ ಒಬ್ಬ ವ್ಯಕ್ತಿ 18 ವಯಸ್ಸು ಆಗಿ ಅವ್ರಿಗೆ ನೇತ್ರದಾನ ಮಾಡ್ಕೋಬಹುದು ಅಥವಾ ಅವರು ಒಪ್ಪಿಗೆ ಕೊಡ್ತಾರೆ ಅಂದರೆ ಅಂಥವರು ಈ ವೆಬ್ಸೈಟಲ್ಲಿ ನೋಂದಣಿ ಮಾಡ್ಕೋಬಹುದು. ನೇತ್ರದಾನ ಮಾಡಲಿಕ್ಕೆ ಯಾವುದೇ ಲಿಂಗ ಭೇದ ಭಾವ ಇಲ್ಲ. ಶರೀರದ ಕಾಯಿಲೆಗಳು ಯಾವುದು, ಈಗ ಸಕ್ಕರೆ ಕಾಯಿಲೆ ಆಗಿರ್ಬೋದು, ರಕ್ತದೊತ್ತಡ ಆಗಿರ್ಬೋದು, ಕಣ್ಣಿನ ರೋಗಗಳಾದ ದೃಷ್ಟಿದೋಷ, ಪೊರೆ, ಅಕ್ಷಿಪಟಲ ಕೀಳುವಿಕೆ, ಯಾವುದೇ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರುವಿಕೆ, ಇವುಗಳಲ್ಲಿ ಅಡ್ಡಿಯಲ್ಲದೆ ಕಣ್ಣಿನ ಪಾರದರ್ಶಕ ಪಟಲ ಆರೋಗ್ಯವಾಗಿದ್ದಲ್ಲಿ ನೇತ್ರದಾನ ಮಾಡ್ಬೋದು. ಏನು ಕಣ್ಣಿನ ಪಾರದರ್ಶಕ ಪಟಲ ಲೆನ್ಸ್ ಅಂತ ಹೇಳ್ತೀವಿ, ಅದು ಆರೋಗ್ಯವಾಗಿದೆಯಾ ಇಲ್ವೋ ಅಂತ ಅದು ಅವರು ಡಿಸೈಡ್ ಮಾಡ್ತಾರೆ. ಯಾರು ಅಲ್ಲಿ ನೇತ್ರದಾನ ಮಾಡುವಂಥ ಡಾಕ್ಟರ್ಗಳು ಅದನ್ನು ಅವರು ನಿರ್ಧಾರ ಮಾಡ್ತಾರೆ. ಮತ್ತು ಇನ್ನು ಯಾರ್ಯಾರು ಮಾಡಬಾರ್ದು, ಈ ರೇಬೀಸ್ ಅಂತ ಹೇಳ್ತೀವಿ, ನಾಯಿ ಕಚ್ಚಿದರೆ ಹುಚ್ಚು ಬರುತ್ತೆ ಅದಕ್ಕೆ ರೇಬೀಸ್ ಅಂತ ಹೇಳ್ತೀವಿ. ಸಿಫಿಲಿಸ್, ಇದು ಒಂದು ಗುಪ್ತ ಕಾಯಿಲೆ ಸಿಫಿಲಿಸ್. HIV/AIDS ಇದ್ದರೆ, ಹೆಪಟೈಟಿಸ್ ಕಾಮಾಲೆ ರೋಗಗಳಿದ್ದರೆ ಅಂಥವರು ನೇತ್ರದಾನ ಮಾಡುವಂತಿಲ್ಲ. ಸೊ ಆ ವ್ಯಕ್ತಿಗಳೇನಾದರೂ ಈ ಕಾಯಿಲೆಗಳಿಂದ ಮರಣ ಹೊಂದಿದ್ದೇ ಆದರೆ ಅಂಥವರಿಂದ ನಾವು ನೇತ್ರದಾನ ಮಾಡಿಸ್ಕೊಳ್ಳೋದಿಲ್ಲ. ಮರಣ ಹೊಂದಿದವರು ನೇತ್ರದಾನಕ್ಕೆ ನೋಂದಣಿ ಮಾಡಿಸದಿದ್ದಲ್ಲಿ, ಒಂದು ವೇಳೆ ಅವರು ಜೀವಿತಾವಧಿನಲ್ಲಿ ನೋಂದಣಿ ಮಾಡಿಸದೇ ಇದ್ದರೆ ಕೂಡ ಅವರ ಬಂಧುಗಳು, ಅವರ ಮನೆಯವರಾಗಿರ್ಬೋದು, ಅವರ ಒಂದು ಒಪ್ಪಿಗೆ ಮೇರೆಗೆ ನೇತ್ರದಾನ ನಾವು ಮಾಡ್ಕೋಬಹುದು. ಮರಣ ಹೊಂದಿದವರ ನೇತ್ರದಾನ ಮಾಡಲು ಹತ್ತಿರ ನೇತ್ರ ಭಂಡಾರ ಅಥವಾ ನೇತ್ರ ತಜ್ಞರ ಯಾವುದೇ ಸಮಯದಲ್ಲಾದರೂ ನೀವು ಸಂಪರ್ಕಿಸಬಹುದು. ಮರಣ ಹೊಂದಿದ 6 ಗಂಟೆಯೊಳಗೆ ನೇತ್ರದಾನ ಮಾಡಬೇಕಾಗತ್ತೆ. ಸೊ ಅಲ್ಲಿವರೆಗೂ ಏನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂದರೆ, ಮರಣ ಹೊಂದಿದವರ ರೆಪ್ಪೆಗಳನ್ನು ಮುಚ್ಚಿರಬೇಕು. ಯಾಕೆಂದರೆ ಅದು ನೀರಿನ ಅಂಶ, ತೇವಾಂಶ ಕಡಿಮೆ ಆಯಿತು ಅಂದರೆ ಅದು ಕಾರ್ನಿಯಾ ಎಲ್ಲ ಒಂಥರ ಒಣಗದಂಗಾಗಿ ಅದು ತೊಂದರೆ ಆಗುತ್ತೆ. ಈ ನೇತ್ರಗಳನ್ನು ತೆಗೆಯಲು ಸುಮಾರು 15-20 ನಿಮಿಷ ಸಾಕು. ಇದನ್ನು ಮರಣ ಹೊಂದಿದವರು ಇದ್ದ ಜಾಗದಲ್ಲೇ, ಅವ್ರ ಮನೆಯಲ್ಲೇ ನಾವು ನೇತ್ರಗಳನ್ನ ತಗೋಬೋದು. ಯಾವುದೇ ಸಮಯದಲ್ಲಾದರೂ ನಾವು ತಗೋಬೋದು. ಮತ್ತು ಇದರಿಂದ ಯಾವುದೇ ಥರ ಮುಖ ವಿಕಾರ ಆಗೋದಿಲ್ಲ, ಹಾಗೂ ಇದಕ್ಕೆ ದಾನಿಗಳ ಬಂಧುಗಳು ಯಾವ ಖರ್ಚನ್ನು ಕೊಡಬೇಕಾಗಿಲ್ಲ.
ಯಾರು ಏನು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ, ಉಚಿತವಾಗಿ ನಡೆಯುವಂಥ ಪ್ರಕ್ರಿಯೆ ಇದು. ಯಾಕೆ ಈ ನೇತ್ರದಾನದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇಶದಲ್ಲಿ ಈಗ ಸುಮಾರು ಅಂದಾಜು 15 ಲಕ್ಷ ಮಂದಿ ಕಣ್ಣಿನ ಪಾರದರ್ಶಕ ಪಟಲ ತೊಂದರೆಯಿಂದ ಉಂಟಾದ ಕುರುಡುತನ ಕಾಣಿಸ್ತಾ ಇದೆ ಅಂತವರು ನಡೀತಾ ಇದ್ದಾರೆ. ಸೊ ಇದನ್ನು ಪಾರದರ್ಶಕ ಪಟಲದ ಕಸಿ ಮಾಡುವುದರ ಏನು ಆ ಲೆನ್ಸನ್ನು ನಾವು ಕಾರ್ನಿಯಾನಲ್ಲಿ ಹಾಕಿದರೆ ಅವ್ರಿಗೆ ದೃಷ್ಟಿ ಸಿಗುತ್ತೆ. ಯಾವುದೇ ನೇತ್ರ ಭಂಡಾರದಲ್ಲಿ ನೋಂದಣಿ ಮಾಡಿಸಿದ್ರೂ ಮರಣ ಹೊಂದಿದ ಸ್ಥಳಕ್ಕೆ ಹತ್ತಿರದಲ್ಲಿರುವ ನೇತ್ರ ಭಂಡಾರಕ್ಕೆ ನೇತ್ರಗಳನ್ನು ನೀಡಬಹುದು. ಈಗ ಉದಾಹರಣೆಗೆ ಬೇರೆ ಜಿಲ್ಲೆಯಲ್ಲಿ ನಾನು ನೇತ್ರ ಭಂಡಾರದಲ್ಲಿ ನೋಂದಣಿ ಮಾಡಿಸ್ಕೊಂಡಿದ್ದೀನಿ, ನಾನು ಈಗ ಇಲ್ಲಿದ್ದೀನಿ, ಸೊ ಅಲ್ಲಿಂದ ಇಲ್ಲಿಗೆ ಬಂದಾಗ ಮರಣ ಆಯಿತು, ನಾನು ವಾಸ ಇಲ್ಲೇ ಇರುವಾಗ ಖಂಡಿತವಾಗಲೂ ಇಲ್ಲೇ ನೇತ್ರನ ದಾನ ಮಾಡ್ಬೋದು. ದಾನ ಮಾಡಿದ ಕಣ್ಣುಗಳು ಮರಣ ನಂತರವೇ ತೆಗೆಯಬೇಕು. ಸೊ ಮರಣ ಆಗಿದೆ ಅಂತ ನಾವು ಖಚಿತಪಡಿಸ್ಕೋಬೇಕು. ಖಚಿತಪಡಿಸ್ಕೊಂಡ ನಂತರವೇ ನಾವು ಕಣ್ಣನ್ನು ತೆಗಿಬೇಕಾಗ್ತದೆ. ಅದನ್ನು ನಮ್ಮ ಸಿಬ್ಬಂದಿ ವೈದ್ಯರು ಅದನ್ನು ಮುನ್ನೆಚ್ಚರಿಕೆಯಾಗಿ ಅವರು ಕ್ರಮ ವಹಿಸ್ತಾರೆ. ಯಾವುದೇ ಕೃತಕ ಅಥವಾ ಪ್ರಾಣಿಯ ಕಣ್ಣು ಮನುಷ್ಯನ ಕಣ್ಣಿಗೆ ಬದಲಾಗಿ ಉಪಯೋಗಿಸುವುದಿಲ್ಲ. ಸೊ ದೃಷ್ಟಿಹೀನರಿಗೆ ಕಣ್ಣು ಮನುಷ್ಯರದೇ ಆಗಬೇಕಾಗತ್ತೆ, ಪ್ರಾಣಿಯ ಕಣ್ಣು ನಾವು ಉಪಯೋಗಿಸೋಕ್ಕೆ ಆಗೋದಿಲ್ಲ. ಅದು ಅಂತಾರಾಷ್ಟ್ರೀಯ ನಿಯಮಗಳನುಸಾರ ದಾನಿಗಳು ಹಾಗೂ ದಾನ ಪಡೆದವರ ಹೆಸರುಗಳನ್ನು ನಾವು ಯಾವುದೇ ಕಾರಣಕ್ಕೂ ಇಂಥವ್ರ ಕಣ್ಣು ನಾವು ಇಂಥವ್ರಿಗೆ ಕೊಟ್ಟಿದ್ದೀವಿ ಅಂತ ಎಲ್ಲೂ ಬಹಿರಂಗ ಪಡಿಸೋದಿಲ್ಲ. ಇದನ್ನು ಗೌಪ್ಯವಾಗಿ ಇಡಲಾಗುತ್ತದೆ. ಉದಾಹರಣೆಗೆ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಮರಣ ಹೊಂದಿದಾಗ ಅವರ ಕಣ್ಣನ್ನು ತೆಗೆಯಲಾಯಿತು. ತೆಗೆದ ನಂತರ ಯಾರಿಗೆ ಅವರ ಕಣ್ಣುಗಳು ಕೊಟ್ಟಿದ್ದೇವೆ ಅಂತ ನಮಗೆ ಯಾರಿಗೂ ಗೊತ್ತೂ ಇಲ್ಲ. ಇದು ಒಂದು ವಿಚಾರ. ಅದೇ ರೀತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಮರಣ ಹೊಂದಾಗ ಅವರು ನೇತ್ರದಾನ ಮಾಡಿದ್ದಾರೆ. ಆಗ ಅವರದು ನೇತ್ರ ಕೂಡ ಯಾರಿಗೆ ಕೊಟ್ಟಿದೆ ಅಂತ ಎಲ್ಲೂ ನಮಗೆ ಬಹಿರಂಗ ಆಗಿಲ್ಲ, ಮತ್ತು ಅದನ್ನು ಗೌಪ್ಯವಾಗಿ ಇಡಲಾಗ್ತದೆ. ನೇತ್ರದಾನಕ್ಕೆ ನೋಂದಣಿ ಮಾಡಿಸುವ ಮೊದಲು ವಿಷಯದ ಬಗ್ಗೆ ನಾನು ಜನರಲ್ಲಿ ಕೇಳ್ಕೊಳ್ಳೋದು, ನೇತ್ರದಾನಕ್ಕೆ ನೋಂದಣಿ ಮಾಡಿಸುವ ಮೊದಲು ವಿಷಯದ ಬಗ್ಗೆ ನಿಮ್ಮ ಕುಟುಂಬದವರ, ಸ್ನೇಹಿತರ, ವಕೀಲರ ಹಾಗೂ ವೈದ್ಯರೊಡನೆ ಚರ್ಚಿಸುವುದು ಸೂಕ್ತ. ಏಕೆಂದರೆ ನಿಮ್ಮ ನೇತ್ರದಾನ ನಿಮ್ಮ ಮನೆಯವರ ಅರಿವಿಲ್ಲದೆ ಅಥವಾ ಅವರ ಮರೆವಿನಿಂದ ಸಾಧ್ಯವಾಗದೇ ಇರಬಹುದು. ಸೊ ನನ್ನ ಮರಣದ ನಂತರ ನಾನು ನೇತ್ರನ ದಾನ ಮಾಡ್ತೀನಿ ಅಂತ ನಾವು ಮುಂಚೆಗೆ ಹೇಳ್ಕೊಂಡಿದ್ರೆ ಏನು ಆ ಸಮಯದಲ್ಲಿ ಅವರು ಕ್ರಮ ವಹಿಸಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಸ್ನೇಹಿತರನ್ನು ಹಾಗೂ ಬಂಧುಗಳನ್ನು ನೇತ್ರದಾನಕ್ಕೆ ಪ್ರೇರೇಪಿಸಿ. ನಾನು ಜನರಲ್ಲಿ ಕೇಳ್ಕೊಳ್ಳೋದು, ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು, ನಿಮ್ಮ ಸ್ನೇಹಿತರು ಬಂಧು ಬಳಗದವರು ಅವ್ರಿಗೆಲ್ಲರಿಗೂ ನೇತ್ರದಾನದ ಮಹತ್ವ ಬಗ್ಗೆ ತಿಳಿಸಿ ಪ್ರೇರೇಪಿಸಬೇಕಾಗತ್ತೆ. ಯಾವುದೇ ವ್ಯಕ್ತಿಯ ಸಾವಿನ ಸಂದರ್ಭದಲ್ಲಿ ನೇತ್ರದಾನಕ್ಕೆ ಅವಕಾಶವಿದೆಯೇ ಎಂದು ವಿಚಾರಿಸಿ. ಇದರ ಬಗ್ಗೆ ನಿಮ್ಮ ಹತ್ತಿರದ, ಎಲ್ಲಿ ನಮ್ಮ ಹತ್ತಿರದ ನೇತ್ರ ಭಂಡಾರ ಅಂದರೆ ನಮ್ಮ ಜಿಲ್ಲಾ ಆಸ್ಪತ್ರೆ ಮಡಿಕೇರಿ. ನೇತ್ರದಾನದ ನೋಂದಣಿ ಚೀಟಿಯನ್ನು ನಿಮ್ಮ ವೈದ್ಯರಿಂದ ಪೂರ್ಣಗೊಳಿಸಿ ಯಾವಾಗಲೂ ನಿಮ್ಮ ಕಿಸೆಯಲ್ಲೇ ಇಡಿ. ಇಲ್ಲಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಒಂದು ಕೊಡ್ತಾರೆ, ಅದನ್ನು ನಾವು ನಮ್ಮ ಜೇಬಿನಲ್ಲೇ ಇಡಬೇಕಾಗತ್ತೆ. ವಿಳಾಸ ಏನಾದರೂ ಬದಲಾವಣೆ ಆದರೆ ಒಂದು ವೇಳೆ, ಅಥವಾ ಫೋನ್ ನಂಬರ್ ಏನಾದರೂ ಬದಲಾವಣೆ ಆದರೆ ಅಂಥದ್ದನ್ನು ನಾವು ಪರಿಷ್ಕರಣೆ ಮಾಡಿಸ್ಬೇಕಾಗತ್ತೆ. ಸೊ ಇದು ಭಾಳ ಮುಖ್ಯ. ಒಬ್ಬ ವ್ಯಕ್ತಿಯ ದಾನ ಮಾಡಿದ ನೇತ್ರಗಳು ಇಬ್ಬರು ಕಾರ್ನಿಯ ಅಂಧರಿಗೆ ದೃಷ್ಟಿ ನೀಡುತ್ತದೆ. ತಮ್ಮ ನೇತ್ರಗಳು ಸದಾ ಜೀವಂತವಾಗಿರಲಿ, ನೇತ್ರದಾನ ಮಾಡಿ ಅಂಧರ ಬಾಳಿಗೆ ಬೆಳಕಾಗಿ. ಸೊ ನಾವು ಈ ವರ್ಷದ ಏನು ಘೋಷವಾಕ್ಯದೊಂದಿಗೆ ಈ ನೇತ್ರದಾನ ಪಾಕ್ಷಿಕನ ಆಚರಿಸ್ತಾ ಇದ್ದೀವಿ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡ್ಕೋಬೇಕು, ಮತ್ತು ಮರಣ ಹೊಂದಿದವರ ಮುಖಾಂತರ ಆ ನೇತ್ರನ ತೆಗೆದು ಮತ್ತೆ ಇನ್ನಿಬ್ಬರಿಗೆ ದೃಷ್ಟಿ ಸಿಗೋ ರೀತಿ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸ್ತೇನೆ. ಥ್ಯಾಂಕ್ ಯು. ಶ್ರೋತೃಗಳೇ, ಇದುವರೆಗೆ 37ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಆಚರಣೆ ಕುರಿತಂತೆ ಜಿಲ್ಲಾ ಅಂಧತ್ವ ವಿಭಾಗದ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಆನಂದ್ ಎನ್ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂಧತ್ವ ವಿಭಾಗ. ಈ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.